ಇವತ್ತು ನಮ್ಮ ತೋಟಕ್ಕೆ ಬಂದಿದ್ದೀರಿ ಫಾರ್ಮ್ ಹೌಸ್ಗೆ. ಇದು ನಮ್ಮ ಫಾರ್ಮ್ ಹೌಸ್ ಹೆಸರು ಬಂದುಬಿಟ್ಟು ಎಸ್ ಎಮ್ ಫಾರ್ಮ್ ಅಂತ, ಸಂಪತ್ ಕುಮಾರ್ ಮಂಜುಳಾ ಫಾರ್ಮ್ ಅಂತ ನಮ್ಮ ತಂದೆ ತಾಯಿ ಹೆಸರು. ಇಲ್ಲಿನೂ ಹಳ್ಳಿ ಕರ್ದನ ಸಾಕ್ಬೇಕಂದ್ಬಿಟ್ಟು ಶೆಡ್ಡೆಲ್ಲ ಮಾಡಿದ್ದೀನಿ. ಆಮೇಲೆ ನಾವು ಯಾರಾದರೂ ಬಂದು ನಮ್ಮ ಸ್ನೇಹಿತರು ಇಲ್ಲ ನಮ್ಮ ಮನೆಯವರೆಲ್ಲ ಉಳ್ಕೊಳಕ್ಕೆ ಇಲ್ಲಿ ಫಾರ್ಮ್ ಹೌಸ್ ಮಾಡಿದ್ದೀನಿ. ಅದು ಈ ಆಷಾಢ ಮಾಸ ಆದಮೇಲೆ ಓಪನಿಂಗ್ ಡೇಟ್ ಹೇಳ್ತೀನಿ. ಆದಷ್ಟು ಸ್ನೇಹಿತರೆಲ್ಲ ಬಂದು ಪಾಲ್ಗೊಂಡ್ರೆ ಚೆನ್ನಾಗಿರುತ್ತೆ. ಅವತ್ತು ಎತ್ತುಗಳ ಮೆರವಣಿಗೆ ಎಲ್ಲ ಮಾಡ್ಸೋಣ ಅಂತ ಇಲ್ಲಿ ಆವತ್ತೇ ಇಲ್ಲಿ ಒಂದು ಜೊತೆ ಹೊರಿನ ತಂದುಬಿಡ್ತೀನಿ ಇಲ್ಲಿ ತೋಟದಲ್ಲಿ ಇರಲಿ ಉತ್ಕೊಂಡು ಅದು ಇದು ಮಾಡೋಕ್ಕೆ. ನೀವು ಮಾವಿನ ಗಿಡ ಇದ್ದಾಗ ನೋಡಿದ್ರಿ ನಮ್ಮ ತೋಟ, ಇವಾಗ ಫುಲ್ ಎಲ್ಲ ಫಿನಿಶ್ ಆಗೈತೆ, ಬರ್ರಿ ನೋಡೋಣ. ನೋಡಿರಿ ಇದು ಅಷ್ಟೇ, ಇದು ಏನಂತಂದರೆ ಸಿಮೆಂಟಲ್ಲಿ ಕಣ ಥರ ಇದು, ಮನೆ ಮುಂದೆ ನೀಟಾಗೂ ಇರುತ್ತೆ. ಇವಾಗ ಮನೆ ಎಲ್ಲ ನಾವು ರಾಗಿ ಹಾಕಿದಾಗ ಒಕ್ಕಣೆ ಎಲ್ಲ ಮಾಡ್ಕೊಂಡಿದ್ದು ಇಲ್ಲೇನೇ. ಹುಲ್ಲು ತುಳ್ಸಕ್ಕೂ ಚೆನ್ನಾಗೈತೆ. ಇದು 6 ಅಡಿ ಡೀಪಿಂದ ಹಾಕಿರೋದು ಇದು. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಅದು ರೋಡ್ಗೂ ಹಂಗೆ ಕಾಂಕ್ರೀಟ್ ಹಾಕ್ಸಿದ್ದೀನಿ. ಇಲ್ಲಿ ಇದು ಇವಾಗ ನಮಗೇನಾದರೂ ಒಣಗಾಕ್ಕೊಳೋದಿರ್ಬೋದು, ಮನೆ ಜೋಳ ಎಲ್ಲ ತುಂಬಿದ್ದೆಲ್ಲ ಇಲ್ಲೇ. ನಿನ್ನೆ 10 ವೀಲರ್ ಲಾರಿ ಬಂದರೂ ಆರಾಮಾಗಿ ಟರ್ನ್ ಮಾಡ್ಕೊಂಡು ತುಂಬ್ಕೊಂಡು ಹೋಗ್ತಾರೆ. ಇವಾಗ ಒಳಗೆ ಹೋಗೋಣ. ಇದು ನಮ್ಮ ಟ್ಯಾಕ್ಟ್ರು. ಈ ತೋಟದ ಕೆಲಸಕ್ಕೆ ಅಂದ್ಬಿಟ್ಟು ಉಳಕ ಇದ್ರಕ ಎಲ್ಲನೂ ಬೇಕಾಗುತ್ತೆ ಅಂದ್ಬಿಟ್ಟು ಟ್ಯಾಕ್ಟ್ರ್ ತೊಗೊಂಡ್ರಿ, ಜಾಂಡಿಯರು. ಇಲ್ಲಿ ಮೇನ್ ಥಿಂಗ್ ಏನು ಗೊತ್ತಾ, ನೋಡಿರಿ ಇಲ್ಲಿ ಫ್ಯಾನಿಂದ ಹಿಡಿದು ಲೈಟಿಂದ ಹಿಡಿದು ಎಲ್ಲ ಮಾಡ್ಸಿದ್ದೀನಿ. ಇಲ್ಲಿ ಏನಂತಂದರೆ ಈ ಗಾಡಿಯೆಲ್ಲ ಹೊರಗಡೆ ನಿಲ್ಲಿಸ್ಬೋದು, ಇನ್ನು ಅಲ್ಲೂ ಜಾಗ ಐತೆ ನಿಲ್ಲಿಸ್ಬೋದು. ಇಲ್ಲಿ ಯಾರಾದರೂ ಜನ ಜಾಸ್ತಿ ಬಂದವಾಗ ಆರಾಮಾಗಿ ಚಾಪಿಗಳು ಹಾಕ್ಕೊಂಡು ಆರಾಮಾಗಿ ಮಲ್ಕೊಂಬೋದು. ಇಲ್ಲೇ ಸುತ್ತು ಅಷ್ಟೇ ಜಾಗ ಐತೆ ಇಲ್ಲಿ ನೀವು ನೋಡ್ಬೋದು. ಆಮೇಲೆ ಎಲ್ಲ ಫುಲ್ಲು ನೋಡ್ಬೋದು ಗ್ರಿಲ್ ಮಾಡಿಸಿರೋದು. ಇದಕ್ಕೆ ಸುಮಾರು ದುಡ್ಡು ಖರ್ಚಾಯಿತು ಇದೆಲ್ಲ ನಾವು ಮಾಡಿಸೋದಕ್ಕೆ. ಇವಾಗ ಒಳಗಡೆನೂ ಅಷ್ಟೇ, ಇದು ಫಸ್ಟ್ ಆ್ಯಕ್ಚುಲಿ ನೋಡಿ ಇದು ನಮ್ಮದು ಫಸ್ಟ್ ಫ್ಲೋರ್ ಗ್ರೌಂಡ್ ಫ್ಲೋರಲ್ಲಿ ಒಂದು ಹಾಲು, ಕಿಚನ್ನು, ಆಮೇಲೆ ಒಂದು ರೂಮ್ ಇದೆ, ಆಮೇಲೆ ವಾಶ್ರೂಮ್. ಆ್ಯಕ್ಚುಲಿ ಇಲ್ಲಿ ಒಂದು ಸಂಸಾರ ಇದೆ, ಬಂದರೆ ಏನೇನು ಇರಬೇಕು ಎಲ್ಲ ಮಾಡಿಸಿದ್ದೀನಿ. ಇಲ್ಲಿ ನೋಡಿ ಹಳೆ ಕಾಲದ್ದು, ಇವಾಗ ಮಿಕ್ಸಿ ಇಲ್ಲ ಅಂತಂದರೆ ನೋಡಿ ಕಲ್ಲು, ರುಬ್ಬ ಕಲ್ಲು. ಇಲ್ಲಿ ನಾವು ತೋಟದಲ್ಲಿ ಇದ್ದವಾಗ ಈ ಗೊಜ್ಜು ಪಜ್ಜು ಮಾಡ್ತಾರಲ್ಲ ಆ ಥರದ್ದು ಮಾಡ್ಕೊಳೋದು, ರುಬ್ಕೊಳೋದು. ಇನ್ನು ಮೇಲೆ ಹೋಗೋಣ ಬಿಡ್ರಿ. ನೋಡಿ ಇದು ಫಸ್ಟ್ ಫ್ಲೋರು, ಇದು ಒಂದು ದೊಡ್ಡ ಹಾಲ್ ಥರ ಐತೆ. ಇದು ವಾಶ್ರೂಮು. ಅಂದರೆ ಇಲ್ಲಿ 2 ರೂಮ್ ಇದೆ, ಚಿಕ್ಕ ಚಿಕ್ಕದಾಗೈತೆ ರೂಮು. ಹಾಂ, ಏನಂತಂದರೆ ಇವಾಗ ಫ್ರೆಂಡ್ಸ್ ಎಲ್ಲ ಬರ್ತಾರೆ, ವಾಶ್ರೂಮ್ ಇದೆ, ಇಲ್ಲಾದರೂ ಮಲ್ಕೊಳ್ಳಿ ಅಲ್ಲಾದರೂ ಮಲ್ಕೊಳ್ಳಿ ಇರೋಕ್ಕೆ ವ್ಯವಸ್ಥೆ, ಶೆಲ್ಟರ್ ಚೆನ್ನಾಗೈತೆ. ಟೋಟಲ್ಲು 2-3 ಐತೆ, 2 ಹಾಲ್ಸ್ ಐತೆ, 2 ವಾಶ್ರೂಮ್ ಐತೆ. ಮೇಲೆ ಇವಾಗ ನಾವು ಆ್ಯಕ್ಚುಲಿ ಮೇಲೆ ಗ್ಲಾಸ್ ಹೌಸ್ ಮಾಡಿಸ್ಬೇಕು ಅಂತ ಮಾಡಿದ್ದು, ಕೂಲಿಂಗ್ ಶೀಟ್ ಹಾಕಿ ಮಾಡಿರೋದು ಮೇಲೆ. ಆ ಶೀಟ್ಗೇನೇ ಸುಮಾರು ಖರ್ಚು ಬೈತು, ಸುಮಾರು ಖರ್ಚಾಯಿತು ಮೇಲೆ ನಾವು ಇದು ಮಾಡಿಸಿದ್ದು. ಇದು ಗ್ಲಾಸ್ ಹೌಸ್ ಮಾಡಬೇಕಂತ ಮಾಡಿದ್ದು ನಾನು. ಬಟ್ ಇಲ್ಲಿ ಬಂದು ಇದ್ದು ನಾನು ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತಲ್ಲ, ಆ ಗ್ಲಾಸ್ ಹೌಸ್ ಮಾಡಿದ್ರೆ ಅದು ಬರೋಲ್ಲ. ಅದು ಸೇಮ್ ಅದೇ ಬೆಂಗಳೂರು ಸಿಸ್ಟಮ್ ಆಗೋಗ್ತದೆ. ಅದಕ್ಕೋಸ್ಕರ ನ್ಯಾಚುರಾಲಿಟಿ ಬೇಕಂದ್ಬಿಟ್ಟು ಇಲ್ಲಿ ನೋಡಿರಿ ನಾವು ಎಷ್ಟು ತೋಟ ಓಡಾಡ್ಕೊಂಡು ಬಂದ್ರಿ, ನಮ್ಮ ತೋಟ ಎಲ್ಲ ನಾವು ಇಲ್ಲೇ ನೋಡ್ಬೋದು. ವ್ಯೂ ನೋಡಿರಿ ಇದೆಲ್ಲನೂ, ನಾವು ಯಾವುದೋ ಒಂದು ರೆಸಾರ್ಟ್ಗೆ ಹೋಗೋ ಸಿಕ್ಕೋ ವ್ಯೂವು ಇಲ್ಲೇ ನಮ್ಮ ತೋಟದಲ್ಲೇ ಅಷ್ಟು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ನಾವು. ನೋಡಿರಿ ಕೆರೆ ನೋಡ್ಬೋದು, ಆಮೇಲೆ ಟೌನು ನೋಡಿರಿ, ಅಲ್ಲಿ ಹೈವೇ ಬ್ರಿಡ್ಜು ಎಲ್ಲ ನೋಡ್ಬೋದು. ಇಲ್ಲಿ ಕೆರೆ ಐತೆ, ಆಮೇಲೆ ನಮ್ಮ ತೋಟದಲ್ಲಿ ಒಂದು ಸಣ್ಣ ಮಗು ತೋಟದಲ್ಲಿ ಓಡಾಡ್ತಾ ಇದ್ರೆ ನಾವು ಇಲ್ಲಿಂದಲೇ ಗಮನಿಸ್ಬೋದು, ಅಷ್ಟು ಚೆನ್ನಾಗೈತೆ. ಆಮೇಲೆ ಇದು ಈ ಟ್ಯಾಂಕ್ದು ಬನ್ನಿರಿ, ಈ ಟ್ಯಾಂಕ್ದು ಅವತ್ತು. ಬಟ್ ಏನಂತಂದರೆ ನಾನು ಒಂದಿಬ್ಬರಿಗೆ ಜವಾಬ್ದಾರಿ ಕೊಟ್ಟಿದ್ದೆ, ಅವರು ಮಾಡಿದ ಕೆಲಸ ಇದು ಒಂಥರ. ಇದು 5 ಬೋರ್ ಐತೆ, 3 ರನ್ನಿಂಗ್ ಐತೆ, ಕೃಷಿ ಹೊಂಡ ಮಾಡಿಸ್ಬೇಕು ಅಂತ. ಆ್ಯಕ್ಚುಲಿ ನೀರು ಮೇಲೆ ಮಟ್ಟಕ್ಕಿರೋ ಕಾರಣ ಪೈಪ್ಗಳಲ್ಲೆಲ್ಲ ಶಿಲ್ಟು ಇದು ಸೇರ್ತೈತೆ, ಶಿಲ್ಟಲ್ಲ ಶಿಲ್ಟ ಇದು ಮಣ್ಣು, ಅದಕ್ಕೆ
ಇವಾಗ ಕೃಷಿ ಹೊಂಡ ಮಾಡಿಸ್ಬೇಕಂತಿದ್ದೀನಿ. ಕೃಷಿ ಹೊಂಡ ಮಾಡಿಸಿದಾಗ ಸಣ್ಣದಾಗಿ ಒಂದು ಮೀನು ಸಾಕಾಣಿಕೆ ಕೂಡ ಮಾಡ್ಬೋದು. ಆ ಕೃಷಿ ಹೊಂಡದಲ್ಲಿ ಯಾಕಂತಂದರೆ ನಾವು ಸ್ವಲ್ಪ ಸಪ್ಲಿಮೆಂಟ್ರಿ ತಿಂಡಿಗಳು ಹಾಕ್ಕೊಂಡ್ರೆ ಮೊಸಾಗಿ ಎಲ್ಲರೂ ಮಾಡೋರು ಆ ಥರ ಕೃಷಿ ಹೊಂಡಲ್ಲ ಶಾಪ್ಲು ಏನು ನಮ್ಮ ಮನೆ ಮಟ್ಕ ಇಲ್ಲಿ ಇವಾಗ ಇಲ್ಲಿ ನಾವು ಬರ್ತೀರಿ ಏನು ನಮ್ಗೆ ಬೇಕು ಅಂತಂದವಾಗ ಮಾಡ್ಬೋದು. ನೀವು ಎಷ್ಟು ದಿನಕ್ಕೊಂದ್ಸಲ ಬರ್ತೀರಿ? ವಾರ ವಾರ ಬರ್ತಾ ಇದ್ದೀನಿ. ಬಟ್ ಇಲ್ಲಿ ಎತ್ತು ದನ ಕರ ಅಂತ ಬಂದಾಗ ಇಲ್ಲಿ ಒಂದು ವಾರ ಇರಬೇಕಾಗುತ್ತೆ ನಾನು. ಇವಾಗ ಅದಕ್ಕೆ ಫಸ್ಟ್ ದಿನ ನಾವು ಇದು ಮಾಡಿದ ದಿನ ಇಲ್ಲಿ ಗೃಹಪ್ರವೇಶ ಪೂಜೆ ಮಾಡಿದ ದಿನ ಅವತ್ತು ಇಲ್ಲಿ ಚಿಕ್ಕದಾಗಿ ಒಂದು ನಾಟಕ ಥರ ಮಾಡ್ಸೋಣ ಅಂತ ಅವತ್ತು ನೈಟ್ಗೆ ಇಲ್ಲೇ ಲೋಕಲ್ಲು ಇಲ್ಲಿ ಆಡೋರು ಅವರೇ ಊರುಗಳ ಮೇಲೆ ಅವ್ರನ್ನ ಕರೆಸಿ ಒಂದು ಇದು ಮಾಡಿ ಅವತ್ತು ಮೆರವಣಿಗೆ ಇರ್ತದೆ, ಊಟದ ವ್ಯವಸ್ಥೆ ಮಾಡ್ತೀನಿ ಬಂದವ್ರಿಗೆಲ್ಲನೂ. ಬಂದು ಒಂದಿನ ಇರೋರು ಇದ್ದುಬಿಟ್ಟು ನಮ್ಮ ಜೊತೆ ನಮ್ಮ ಫಾರ್ಮ್ನೆಲ್ಲ ನೋಡ್ಕೊಂಡು ಹೋಗ್ಬೋದು. ಇವಾಗ ಅಭಿಮಾನಿಗಳು ಸ್ನೇಹಿತರು ಜಾಸ್ತಿ ಅವ್ರಿಗೂ ನೋಡಬೇಕು ಅಂತ ಇರ್ತದೆ. ಆಮೇಲೆ ನಮ್ಮ ಪುಟ್ರಾಜಣ್ಣವ್ರು ಇರ್ಬೋದು, ಮಸಾಲ ಜಯರಾಮಣ್ಣವ್ರು ಇರ್ಬೋದು, ಹಿಂಗೆ ಸುಮಾರು ನಮ್ಮ ಸ್ನೇಹಿತರು ಅಂದರೆ ನಮ್ಗೆ ಬೇಕಾಗಿರೋರು ನಮ್ಮ ಕೃಷ್ಣಣ್ಣವರು ಇಂಥವರೇ ಅಂಥವ್ರೆಲ್ಲ ಎಲ್ಲ ನಮ್ಮ ಸ್ನೇಹಿತರು ಎಲ್ರೂ. ಹೌದು ಹೌದು, ಎಲ್ಲರಿಗೂ ಆಹ್ವಾನ. ಆಮೇಲೆ ಇಲ್ಲಿ ನಾವೆಲ್ಲ ಫುಲ್ಲು ಫಾರ್ಮು ಫಿನಿಶ್ ಆದಮೇಲೆ ಒಂದು ಗೇಟ್ ಇಕ್ಬಿಡ್ತೀನಿ. ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಎತ್ತಿದ್ದಾಗ ಇನ್ನು ನೋಡೋಕ್ಕೆ ಬರ್ತಾರೆ. ಅಂದರೆ ಇಲ್ಲಿ 24 ಗಂಟೆಯೂ ಬಂದು ನೋಡೋಕ್ಕಾಗಲ್ಲ, ಯಾಕಂತಂದರೆ ಇಲ್ಲಿ ಕೆಲಸ ತೋಟ ಇರ್ತದೆ. ಆಲ್ಮೋಸ್ಟ್ ಆಲ್ ಶನಿವಾರ ಇಲ್ಲ ಭಾನುವಾರ ಯಾವಾಗಾದರೂ ವ್ಯವಸ್ಥೆ ಮಾಡಿಸ್ತೀನಿ. ಇಲ್ಲಿನೂ ಹಳ್ಳಿ ಕಾರ್ದನ ಬರ್ತವೆ. ಇವಾಗ ಒಂದು ಹೆಣ್ಣು ದನ ಒಂದು ಜೊತೆ ಓರಿ. ಆಮೇಲೆ ಇಲ್ಲಿ ನಮಗೆ ಡೈರಿ ಇರೋ ಕಾರಣ ಇವತ್ತು ನಿಮಗೆ ಗೊತ್ತು, ಹೈನುಗಾರಿಕೆ ಇಲ್ಲ ಅಂತಂದಮೇಲೆ ಅವನು ರೈತನೇ ಅಲ್ಲೋ ಅನ್ನೋ ಮಟ್ಕೈತೆ. ಅಟ್ಲೀಸ್ಟ್ ನಮ್ಗೆ ಆ ಓರಿಗಳದ್ದು ಹಸುಗಳದ್ದು ಭೂಸಾಕಾದ್ರೂ ಬರಲಿ ಅಂತ ಒಂದೆರಡು ಸೀಮೆಸನು ಮಾಡ್ತೀವಿ. ಅದನ್ನು ಎರಡು ಸೀಮೆಸ ಒಂದು ಎಮ್ಮೆ ತಿಂದುಬಿಟ್ಟಿರೋ ಉಳಿಕೆ ತಿಂದರೆ ಸಾಕಿ ಎಮ್ಮೆ. ನಮ್ಗೆ ಎಲ್ಲೇ ಹೋಗಲಿ ಒಂದು ಎಮ್ಮೆ ನಾಟಿ ಹಸ ಇಕ್ಕಬೇಕಂತ ನಾನು ಹೇಳೋದು. ಅದು ಇದು ಮಾಡ್ಬೋದು. ಮುಂದಿನ ದಿನಗಳಲ್ಲಿ ಇಲ್ಲಿ ಸುತ್ತಮುತ್ತ ಇವಾಗ ನಮ್ಮನ್ನು ನೋಡಿ ಕೆಲವರು ಇನ್ನೂ ಇಲ್ಲಿ ಇಂಪ್ರೂವ್ ಮಾಡ್ಕೊತಾರೆ. ಆ ದಿನ ಬಂದಾವಾಗ ಒಂದು ಒಳ್ಳೆ ಬೀಜದೋರಿನೂ ಮಾಡ್ತೀನಿ ನಾನು ಇಲ್ಲಿ. ಯಾಕಂದರೆ ಇಲ್ಲಿ ಅನುಕೂಲ ಐತೆ, ಅನುಕೂಲ ಐತೆ. ಆಮೇಲೆ ಹಳ್ಳಿ ಇದು, ಆಮೇಲೆ ನಮ್ಮ ಶಂಕರಣ್ಣ ನಮ್ಗೆ ಸಹಕಾರ ಚೆನ್ನಾಗೈತೆ. ಯಾಕಂದರೆ ಓರಿ ಹಿಡಿಬೇಕಂತಂದರೆ ದಷ್ಟಪುಷ್ಟವಾಗಿ ಆ ಓರಿನೂ ಗಟ್ಟಿಗೆ ಇರಬೇಕು, ಹಿಡ್ಕೊಂಡವ್ರು ಗಟ್ಟಿಗೆ ಇರಬೇಕು. ಆ ಕಾರಣಕ್ಕೆ ಅವ್ರಿಗೆ ಗೊತ್ತಾಗ್ಬಿಡ್ತೈತಿ ಇವಾಗ ಒಂದು ಜೊತೆ ಓರಿ ಬಂದರೆ ಅವರು ಅದ್ರನ್ನಲ್ಲಿ ಒಡನಾಟ ಮಾಡ್ಕೊಂಡು ಬಂದರೆ ಹಂಗೆ. ಇವಾಗ ಅಲ್ಲಿ ರಾಮಚಂದ್ರಣ್ಣ ಹೆಂಗೆ ಅಲ್ಲಿ ಇಲ್ಲಿ ನಮ್ಮ ತೋಟಕ್ಕೆ ನಮ್ಮ ಶಂಕರಣ್ಣ ಇಲ್ಲಿ ಇಲ್ಲವರೆಲ್ಲ ರೈಟ್ಲ ಇವರೇ ಎಲ್ಲ ಪೂರ ನಮ್ಮ ತೋಟ ನೋಡೋದು. ಇವರು ಹಸ್ಬೆಂಡ್ ಆ್ಯಂಡ್ ವೈಫ್ ಇವ್ರ ಫ್ಯಾಮಿಲಿ. ಇವ್ರ ಮಕ್ಕಳು ಓದ್ತವ್ರೆ, ಚಿಕ್ಕ ಚಿಕ್ಕವರು, ಗಂಡು ಹುಡುಗ ಒಂದು ಹೆಣ್ಮಗು. ಇವರು ಇಬ್ಬರೂ ಇಲ್ಲೇ ಮಾಡ್ತಾರೆ. ಇವಾಗ ಸದ್ಯಕ್ಕೇನು ಕೆಲಸ ಇಲ್ಲ, ಅವ್ರು ಬಂದಿಲ್ಲ ಇವತ್ತು. ಇನ್ನು ಇದ್ದಿದ್ದ ದಿನ ಎಲ್ಲ ಇವಾಗ ಹಸು ಎಲ್ಲ ಬಂದರೆ ಇವರಿಬ್ಬರು ಪರ್ಮನೆಂಟು. ಇವ್ರದ್ದೇ ಇವಾಗ ನಾನು ಇರಲಿ ಇಲ್ದಾವಾಗಲೂ ಇವತ್ತುವರೆಗೂ ಅವ್ರನ್ನ ಹೆಂಗೆ ನೋಡ್ಕೊಂಡಿದ್ದೀನಿ ಕೇಳಿರಿ. ನಾವು ತಗೊಂಡು ಒಂದು 2 ವರ್ಷ ಆಯಿತು. ಅವತ್ತು ತಗೊಂಡಾಗಿನಿಂದನೂ ಇವರು ಆವಾಗ ನಮಗೇನು ಅಷ್ಟು ಕೆಲಸ ಇರ್ತಾ ಇರಲಿಲ್ಲ. ಇವರು ಬರೋರು ಹೋಗೋರು. ಬಟ್ ಇವಾಗ ಆಲ್ಮೋಸ್ಟ್ ಆಲ್ ಬೆಳಗ್ಗೆ ಬಂದರೆ ಸಾಯಂಕಾಲವರೆಗೂ ಇರ್ತಾರೆ. ಇವ್ರದ್ದು ಇಲ್ಲೇ ಪಕ್ಕ ಕನ್ನತ್ತ ಅಂತ. ಇಲ್ಲಿ ಏನಾನ ಇದಾಯ್ತು ಅಂದರೆ ಇವ್ರು ಇಲ್ಲೇ ಶಿಫ್ಟ್ ಆಗಿಬಿಡ್ಬೇಕು. ಅಲ್ಲಿ ಅವ್ರಿಗೆ ಅವ್ರಿಗೂ ಒಂದು ವಾಶ್ರೂಮು ರೂಮ್ಸ್ ಐತೆ. ಯಾವ್ದಾನ ಒಂದು ರೂಮ್ ಎತ್ಕೊಂಡು ಇವರು ಇವ್ರು ಊರಿಗೂ ಹೋಗಿ ಬರಲಿ. ಬಟ್ ಇಲ್ಲೇ ಇವರು ಇದ್ದರೆ ಇವ್ರಿಗೂ ಅನುಕೂಲ, ಇಲ್ಲಿ ನೋಡ್ಕೊಳಕ್ಕೆಲ್ಲ ಅನುಕೂಲ. ಹೌದು, ಇವಾಗ ನಾನಿಲ್ಲ ಅಂತಂದವಾಗ ಈ ತೋಟದ ಜವಾಬ್ದಾರಿ ಎಲ್ಲ ಅವ್ರದ್ದೇ ಪೂರ. ಇಲ್ಲಿ ಏನೇನೇ ಇರ್ಬೋದು. ಆಮೇಲೆ ಇಲ್ಲಿ ನಮ್ಮ ಪಕ್ಕದ ತೋಟದವರು ನಮ್ಮ ರಾಜೇಂದ್ರಣ್ಣ ಅಂತ ಅಂದ್ಬಿಟ್ಟು, ಆಮೇಲೆ ಇವರು ಮುನ್ರತ್ನಮ್ಮ ಅಂದ್ಬಿಟ್ಟು, ಇವರೆಲ್ಲನೂ ಹೆಂಗೆ ಅಂತಂದರೆ ನಾನು ಬಂದಿದ್ದೀನಿ ಅಂದರೆ ನೋಡಿರಿ ಇವಾಗ ಅವ್ರ ಕೋರ್ಟ್ ಕೆಲಸ ಐತೆ. ಇವ ಬಂದಿದ್ದೀನಿ ಅಂದರೆ ಬಂದುಬಿಡ್ತಾರೆ. ಒಂಥರ ನಾವು ಅಣ್ಣತಮ್ಮಂದ್ರೆ ಇದ್ದಂಗೆ. ಏನೇ ಇರ್ಬೋದು, ಇವಾಗ ನಾನು ಬರೋಕ್ಕಾಗಿಲ್ಲ ಅಂತಂದರೆ ರಾಜೇಂದ್ರಣ್ಣನಕ್ಕೆ ಒಂದು ಫೋನ್ ಹಾಕಿ ಹಿಂಗೆ ಹಿಂಗೆ ಅಂತಂದರೆ ಅವರೇ ನೋಡ್ಕೊತಾರೆ. ಇವಾಗ ಅಲ್ಲಿ ನೀವು ಏನು ನೋಡಿದ್ರಿ ಇದಾಕಿದಾರಲ್ಲ ಪ್ಲಾಸ್ಟಿಕ್ ಕವರಿಂಗು ಟಮಾಟೊ ಉಣೋದಕ್ಕೆ, ಅವ್ರದ್ದೇ ಜಮೀನು. ನಾವು ಅವರು ಅಕ್ಕಪಕ್ಕ ಜಮೀನವರು. ನಮಗೇನಾದರೂ ಸಲಹೆ ಬೇಕಂದರೆ ತೋಟದ್ದು ಇದರಲ್ಲಿ ಇದರಲ್ಲಿ ಅವ್ರೇನೇ 8 ಎಕರೆ ಮಾಡ್ತಾರೆ. ಇಲ್ಲಿ ಏನಂದರೆ ಹಳ್ಳಿನಲ್ಲಿ 2 ಎಕರೆ ಮಾಡ್ತಾವನಂದರೆ ಅದು ಗ್ರೇಟೇ ಅದು. ಯಾಕಂತಂದರೆ ಇವತ್ತಿನ ಕಾಲದಲ್ಲಿ ಇವತ್ತಿನ ಕೂಲಿ ವ್ಯವಸ್ಥೆಗಳು ಎಲ್ಲನೂ ಭಾಳ ಇದು. 8 ಎಕರೆ 5 ಎಕರೆ ಮಾಡ್ತಾನಂದರೆ ದೊಡ್ಡ ರೈತನೇ ಅಣ್ಣ. ನಮ್ಗೆ 100 ಇಲ್ಲಿ 6 ನಾವು ನೋಡೋಣ. ಆಮೇಲೆ ಇನ್ನೊಂದು ಏನಂತಂದರೆ ಈ 3 ಸ್ಟೇಟುನು ರೈತನಕ ನಮಗೆ ದೊಡ್ಡ ದೊಡ್ಡ ಬೆಳೆ ಆದರೆ ನಾವು ಇವತ್ತೂ ಚೆನ್ನೈಗೆ ಹಾಕಬೇಕು. ಏನಣ್ಣ ಬೆಂಗಳೂರಿಗೆ ಬಂದರೆ ಅಣ್ಣ ಸ್ವಲ್ಪ ಪ್ರಮಾಣ ಮಾತ್ರನೇ ತಗೊಳೋದು, ಚೆನ್ನೈಗೆ ಲೋಡ್ಗಟ್ಟಲೆ ಹೋಗಲಿ ತಗೊಳ್ತಾರೆ. ಅದು ನಾವು ಹೆಂಗೆ ಆಗ್ಬಿಟ್ಟೈತೆ ಅಂದರೆ ಇಲ್ಲಿ ಕರ್ನಾಟಕ ಆಂಧ್ರ ತಮಿಳ್ನಾಡು 3 ಹೋಗಿ ಬರ್ತದೆ ಗಾಡಿ. ಬೆಳೆಯೋದು ಈ ಕರ್ನಾಟಕದಲ್ಲೇನೇ ಬೆಳೆ, ಅರ್ಥ ಮಾಡ್ಕೊಳ್ರಿ. ಇಲ್ಲಿ ಪ್ರಾಪರಾಗಿ ಮಾರ್ಕೆಟ್ಗಳಿಲ್ಲ ಅಣ್ಣ. ಇವಾಗ ನೀವು ನಂಬಲ್ಲ, ಒಂದೊಂದು ರೈತನು ಬೆಳೆದ್ರೆ ಟನ್ಗಳ ಗಟ್ಟಲೆ ಬೆಳೀತಾನೆ.
ಒಂದು 10 ರೈತಂದು ಬೆಂಗಳೂರು ಮಾರ್ಕೆಟ್ಗೆ ಹೋದರೆ 100-90 ಹೋಗೋದು ಚೆನ್ನೈಗೆ. ಇಲ್ಲಿ ಗಾಡಿಗಳು ಪರ್ಮನೆಂಟ್ ಗಾಡಿಗಳವೆ. ಏಮನ ಒಬ್ರೊಬ್ರು ಬಂದುಬಿಟ್ಟೋಣ, 10 ಗಾಡಿ 15 ಗಾಡಿ ಇಕ್ಕವ್ರೆ ಕ್ಯಾಂಟ್ರ್ಗಳು, ಆ ಥರ ಸಾವಿರಾರು ಅವೆ ಇಲ್ಲಿ. ಅದು ಫಿಕ್ಸು. ಇವಾಗ ಒಂದು ಮೂಟೆಗೆ ಇಷ್ಟು ಅಂದ್ಬಿಟ್ಟು ಬಾಡಿಗೆ ಅಣ್ಣ, ಆಟೋಮೆಟಿಕಲ್ ಟಮಾಟೋ ಇಷ್ಟು, ಕ್ಯಾರೆಟ್ದು ಇಷ್ಟು, ಚೇಪೆಕಾಯ್ದು ಇಷ್ಟು, ಮಾವಿನಕಾಯ್ದು ಇಷ್ಟು, ಪ್ರತಿಯೊಂದೂ ಐತೆ. ಚೆನ್ನೈಯಲ್ಲಿ ಎಕ್ರಾನ್ ಕೊದ್ದು ಇರೋದಲ್ಲಣ್ಣ ಅಲ್ಲಿ ಇದು ಮಾರ್ಕೆಟು. ಅದಕ್ಕೆ ಇಲ್ಲಿ ಪೂರ ನೀವು ಯಾರನ್ನೇ ಕೇಳ್ಬೋದು, ಕೋಲಾರ ಡಿಸ್ಟಿಕ್ಕು ಎಲ್ಲ ಪೂರ ಚೆನ್ನೈಗೆ ಹೋಗೋದು. ನೀವು ನಂಬಲ್ಲಣ್ಣ, ಅವರೇ ಬಂದು ಕೀಳಬೇಕು, ನಮ್ಮ ಕೈಯಲ್ಲಿ ಅದು ಕೀಳೋಕ್ಕೂ ಆಗಲ್ಲ, ನಾವೇ ಬೆಳಿಬೋದು. ಅದೊಂದು ನ್ಯಾಕ್ ಐತೆ ಅವ್ರಕ್ಕ, ತಿರ್ಗಾ ಜೋಡಿಸೋದು ಅಷ್ಟೇ ನಿನ್ನೆ ಒಂದು ನ್ಯಾಕು. ಹೂವು ಹೂವು ಥರ ಜೋಡಿಸ್ತಾರಣ ಇದ್ರನ್ನ, ಏನು ಸ್ವೀಟ್ ಕಾರ್ನ ಅಣ್ಣ, ಸ್ವೀಟ್ ಕಾರ್ನ್ ಬೆಳೆದಿದ್ರೆ ಇಷ್ಟಪ್ಪ ಬಂದಿತ್ತಣ್ಣ ಒಂದೊಂದು ತೆನೆ. ಆಮೇಲೆ ಹೈಟ್ ಎಷ್ಟಿತ್ತು ಗೊತ್ತಾ, ಅದು ನೀವು ವೀಡಿಯೋ ಮಾಡೋಕ್ಕಾಗಿಲ್ಲ ನೋಡಿರಿ. ಮೊನ್ನೆ ಬಂದಂಗೆ ಇಷ್ಟಿತ್ತು ನಮ್ಮ ಗಿಡ, ಇವಾಗ ಇಷ್ಟ ಐತೆ. ಅದು ಮೋಸ್ಟ್ಲಿ ನಮ್ಮ ಪೂಜೆ ಟೈಮ್ಗೆ ಎದ್ದಿರ್ತದೆ. ಆವಾಗ ನೀವು ಒಂದು ವೀಡಿಯೋ ಮಾಡಿರಿ, ತುಂಬ ರೈತನಕ ದನಗಳಿಗೆ ಮೇವು ಆಗ್ತದೆ, ಖರ್ಚು ಏನು ಅಷ್ಟು ಬರೋಲ್ಲ, ಕಡಿಮೆನೇ, ಬಟ್ ರೈತನಿಗೆ ವ್ಯಾಲಿಡ್ ಆಗಿ ಬರ್ತದೆ. ನಾವು ಒಂದು 40-50 ಸಾವಿರ ಖರ್ಚು ಮಾಡಿದರೆ 1.5 ಲಕ್ಷ ಆಗಿತ್ತು ಅಲ್ಲೇನಣ್ಣ. ತಿರ್ಗಿ ನಮ್ಗೇನು ಪ್ಲಸ್ಸು ಅಂತಂದರೆ, ತೆನೆ ಆದಮೇಲೆ ಗೊಬ್ಬರ ನಮ್ಗೆ, ನಾವು 1 ಲಕ್ಷ ರೂಪಾಯಿ ಕೊಡ್ತಾಂದ್ರೆ ಆ ಗೊಬ್ಬರ ಸಿಕ್ಕಲ್ಲ, ಅಷ್ಟು ಉತ್ಕೃಷ್ಟವಾದ ಗೊಬ್ಬರ ಆಯಿತು ಜಮೀನ್ಗೆ. ಅದಕ್ಕೆ ಯಾವುದೇ ಬೆಳೆ ನಾವು ಏನು ಗೊತ್ತಣ್ಣ, ಎಲ್ಲರೂ ಒಂದೇ ಬೆಳೆ ಹಾಕ್ಕೊಂಡು ಬಂದಾಗ್ಲೇ ರೇಟ್ ಕುಸಿಯೋದು. ಇವಾಗ ನೋಡಿರಿ, ಮೊನ್ನೆ ಟಮಾಟ ರೇಟ್ ಆಯಿತು, ಎಲ್ಲ ಟಮಾಟ ಹಾಕ್ತೀವಿ, ಕೇಳೋರಿಲ್ಲ ಟಮಾಟ ಬಂದು ಹಿಂಗಾಗ್ಬಿಟ್ಟೈತೆ. ಆ ಕಾರಣಕ್ಕೆ ಮಿಶ್ರ ಬೆಳೆ ಮಾಡ್ಕೊಳೋದು ಒಳ್ಳೆಯದೆ. ನೆಕ್ಸ್ಟ್ ಆಲೂಗಡ್ಡೆ ಉಣಬೇಕು ಅಂತ ಮಾಡ್ತಾಯಿದ್ದೀವಿ. ಏನಂದರೆ ಇಷ್ಟು ದಿನ ಬಂದಿದ್ದೀನಿ, 2 ವರ್ಷ ಆಗೈತೆ, ಒಂದು ದಿನ ತಂಗಿಲ್ಲ ಇಲ್ಲೇ. ಇವ್ರು ಯಾವಾಗ ಅದೇ ಕಂಪ್ಲೇಂಟು, ಬರ್ತೀರಾ ಹೋಗ್ತೀರಾ ಅಂತ. ಅದಕ್ಕೆ ನಾನು ಇವಾಗ ಪ್ಲ್ಯಾನ್ ಮಾಡಿಬಿಟ್ಟಿದ್ದೀನಿ, ಈ ಆಷಾಢ ಆಗಿದ ತಕ್ಷಣ ಇಲ್ಲೊಂದು ಪೂಜೆ ಮಾಡಿ ನಮ್ಗೆ ಬೇಕಾಗಿರೋರನ್ನೆಲ್ಲ ಕರೆಸಿ, ಯಾರೇ ಬರಲಿ, ಈ ಹಳ್ಳಿಗಳವರು ಬರಲಿ, ಅವತ್ತೊಂದು ಪೂಜೆ ಮಾಡಿ ಇಲ್ಲಿ ಶನಿಮಾತನ ದೇವಸ್ಥಾನ ಐತೆ ಊರ ಮುಂದೆ, ಅಲ್ಲಿಂದ ಇಲ್ಲಿಗೆ ಒಂದು ಮೆರವಣಿಗೆ ಮಾಡೋಣ ಅಂತ. ಓರಿಗಳು ನಮ್ಮ ರಾಮ ಲಕ್ಷ್ಮಣನೆಲ್ಲ ಕರೆಸಿ ಇಲ್ಲಿ ಒಂದು ಜೊತೆ ಓರಿನ ಅವತ್ತು ಇಲ್ಲೇ ಬಿಟ್ಬಿಟ್ಟು ಮೆರವಣಿಗೆ ಮಾಡಿ ಇಲ್ಲೇ ಬಿಟ್ಬಿಟ್ಟು ತೋಟದಲ್ಲಿ ಉಳಾಕ ಪಳಕ ಒಂದು ಜೊತೆ ತಗೊಂಡಿದ್ದೀನಿ, ಭಾಳ ಚೆನ್ನಾಗವೆ. ಇಲ್ಲಿ ಮುಂದೆ ನಮ್ಮದು ಕಾಂಪೌಂಡ್ ಆಗಬೇಕು. ಇವಾಗ ನೀವೇ ನೋಡೋದು ಪ್ರತ್ಯಕ್ಷವಾಗಿ, ಆ ಪುಣ್ಯಾತ್ಮನಕ ಕೊಟ್ಟಿ ನಾವು ನೋಡ್ರಿ, ಅರ್ಧ ಮಾಡವನೆ ಈ ವಾರ ಟೈಮ್ ತಗೊಂಡವನೆ ಫುಲ್ ಮಾಡೋಕೆ. ಅದಾಗಿದ ತಕ್ಷಣ ಪೂಜೆ ಮಾಡಿಬಿಡ್ತೀನಿ ಅಣ್ಣ. ಅದಾಗಿದ ತಕ್ಷಣ ಕಲ್ಲು ಕಾಂಪೌಂಡ್ ಮಾಡೋದು ಅದು ಹೇಳ್ತೀನಿ ಕೇಳ್ರಿ. ಇವಾಗ ಆಲೊಬ್ಳೆ ಕಲ್ಲು ಮಾಡ್ತಾರೆ, ಇದು ಮಾಡ್ತಾರೆ, ಇದೆಲ್ಲ ಒಂದು ಕಲೆ ಅಣ್ಣ. ಈ ಕಲ್ಲು ಇದೆಲ್ಲ ಐತಲ್ಲ, ಇವೆಲ್ಲ ಹಳೆ ಕಾಲದ. ಇವತ್ತು ನಾನು ಶೆಡ್ ಕೂಡ ಕಲ್ಲಲ್ಲಿ ಹಾಕ್ಸಿದ್ದೀನಿ, ಸೀಮೆ ಹಸುಗಳ್ಕ ಓರಿಗಳ್ಕ ಶೆಡ್ಡು. ಏನಂತಂದರೆ ಕಲ್ಲು ಹಾಕ್ದವಾಗ ಅಂದ್ರೆ ಅಣ್ಣ ಲೈಫು, ಅದಕ್ಕೆ ಇಷ್ಟೇ ದಿನ ಅಂತ ಆಯಸ್ ಪ್ರಮಾಣ ಇಲ್ಲ. ಮಣ್ಣುಕ ಕಲ್ಲುಕ ಇನ್ನೆಲ್ಲದಕ್ಕೂ ಆಯಸ್ ಪ್ರಮಾಣ ಐತೆ. ಇವಾಗ ಇದನ್ನು ಚಪ್ಪಡಿ ರೂಪೇನೇನೆ, ನಾವು ನಿಂತಿದ್ದೀರಲ್ಲ ಇದು ಚಪ್ಪಡಿ ರೂಪ, ಅದ್ರ ಮೇಲೆ ಇದು ಫಿನಿಷಿಂಗ್ ಕೊಟ್ಟಿರೋದು, ಇದೆಲ್ಲ ಚಪ್ಪಡಿ ರೂಪೇನೇನೆ. ಇದು ನೋಡ್ರಿ ಕೂಲಿಂಗ್ ಶೀಟ್ ಇರಲಿ ಅಂತ. ಹೌದು ಹೌದು, ಕಲ್ಲೇನೇ ಜಾಸ್ತಿ. ಹೌದು, ಮೇಲೆ ಮಾತ್ರ ಅದು ಸಿಮೆಂಟ್ ಹಾಕಿರೋದಣ್ಣ, ಒಳಗಡೆ ಎಲ್ಲ ಕೋಸು ಕಲ್ಲು ಅಂತ ಬರುತ್ತೆ, ಈಗ ಪಾರೆಗಳ ಥರ, ಅದನ್ನೆಲ್ಲ ಇಟ್ಟು ಅದ್ರ ಮೇಲೆ ಜಲ್ಲಿ ಹಾಕಿ ಇದು ಹಾಕಿ ಮಾಡಿರೋದು, ಸ್ಟ್ರಾಂಗ್ ಸ್ಟ್ರೆಂತ್ ಇರ್ತೈತೆ ಅಂತ ಆ ಕಾರಣಕ್ಕೆ ಮಾಡಿರೋದು. ಆಮೇಲೆ ಸುತ್ತೂ ಅಷ್ಟೇ, ಫೆನ್ಸಿಂಗ್ಕೂ ಕಲ್ಲು ಹಾಕ್ಸಿದ್ದೀನಿ, ಅದಕ್ಕೆಲ್ಲ ಮೆಶ್ ಹಾಕ್ಸ್ಬಿಡ್ತೀನಿ, ಮೆಶ್ ಹಾಕ್ಸ್ತೀನಿ. ಇವಾಗ ಆಲ್ರೆಡಿ ಇದು ಜೋಳ, ಇವಾಗ ನಮ್ಮ ಪೂಜೆ ಟೈಮ್ಗೆ ಇದು ಬರುತ್ತೆ ಇನ್ನೊಂದು ತಿಂಗಳಲ್ಲಿ, ಅವಾಗ ನೀವು ವೀಡಿಯೋ ಮಾಡ್ಬೋದು. ರೈತಕ್ಕೆ ಉಪಯೋಗ ಆಗ್ತಕ್ಕಂಥ ಬೆಳೆ ಅಣ್ಣ ಅದು, ದನಗಳಿಗೂ ಮೇವಾಗ್ತದೆ, ಖರ್ಚು ಕಡಿಮೆ, ಚೆನ್ನಾಗಿರ್ತದೆ. ಇವಾಗ ನೋಡಿರಿ, ನಾನು ಮೇನ್ ಇದು ಮಾಡಿದ್ದು ಇಂಟೆನ್ಷನ್ ಏನಂತಂದರೆ, ಇವಾಗ ಒಂದು ಸಲ ಇನ್ವೆಸ್ಟ್ಮೆಂಟು, ಇದನ್ನು ನನ್ನ ಮಕ್ಕಳ ಕಾಲಕ್ಕೆ ಕೂಡ ಅವ್ರು ಮೇಂಟೈನ್ ಮಾಡ್ಕೊಂಡು ಹೋದರೆ ಸಾಕು. ಸುತ್ತು ಫಾರ್ಮು, ನಮ್ಮದು ಆಲ್ರೆಡಿ ಮರ ಇರೋ ತೋಟನು ಐತೆ ನೋಡಿರಿ, ಅಲ್ಲಿ ಕಾಣಿಸುತ್ತಲ್ಲ ನಿಮಗೆ, ಅದು ನಮ್ಮದೇನೇ, ಅದೊಂದು 3 ಎಕರೆ ಐತೆ ನೋಡಿರಿ ಅಲ್ಲಿ. ಅದು ಬಿಟ್ಟು ಇದು ಫುಲ್ಲು ಒಂದೇ ಫ್ಲ್ಯಾಟ್ ಇದು. ಇವಾಗ ಇದರಲ್ಲೇ ನಾವಿಲ್ಲಿ ನೋಡಿರಿ ರೋಡ್ ಮಾಡಿದ್ರಿ, ಇದು ನಮ್ಮದು ಫಾರ್ಮ್ ಹೌಸ್ ಅಲ್ವಾ, ಇದು ಗೇಟ್ ಅಲ್ವಾ, ಗೇಟಿಂದ ಹಿಂಗೆ ಬಂದವಾಗ ನೋಡಿರಿ ಇಲ್ಲಿ ಅದು ಒಂದು ಪಾರ್ಟ್ ಐತೆ, ಒಂದು ಅದೊಂದು 3.5-4 ಎಕರೆ ಐತೆ ಅದು. ಇವಾಗ ಅದಕ್ಕೇನೇ ನಾವು ಇದು ಹಾಕಬೇಕು ಅಂತ ಆಲೂಗಡ್ಡೆ. ತಿರ್ಗಾ ಇದಕ್ಕೆ ಇಲ್ಲೇ ಇಲ್ಲಿ ಕಾಣಿಸ್ತೈತಲ್ಲ, ಇದಕ್ಕೆಲ್ಲ ತಿರ್ಗಾ ಸ್ವೀಟ್ ಕಾನೆ ಹಾಕ್ತೀನಿ ಈ ಬೈಲಿಗೆ. ಇವಾಗ ಇದಾಗೈತೆ, ಇದಾಯಿತು, ಈ ಫಸ್ಟ್ ಇದು ಸ್ವೀಟ್ ಕಾರ್ನ್ ಹಾಕಿದ್ರಿ, ಅದೇ ಫಸ್ಟು ಒಂದು ಬೆಳೆ ಸ್ವೀಟ್ ಕಾರ್ನ್ ಹಾಕಿ ತೆಗೆದು ಆಮೇಲೆ ಇದಕ್ಕೆ ಹಾಕಿದ್ದೀರಿ. ಇವಾಗ ಇದು ಆದಮೇಲೆ ಇವಾಗ ಇದು, ಇವಾಗ ಅದಕ್ಕೆ ಆಲೂಗಡ್ಡೆ ಉಣ್ತೀರಿ. ಯಾಕಂತಂದರೆ ಭೂಮಿ ಭಾಳ ಚೆನ್ನಾಗೈತೆ ಅದು, ಗಡ್ಡೆ ಏನಂತೀರಿ ನಾವು ಆಲೂಗಡ್ಡೆ ಊರೋದಕ್ಕೆ ಒಳ್ಳೆ ಭೂಮಿ ಅದು. ಅಣ್ಣ ಇವಾಗ 12.5 ಎಕರೆನೂ ಮಾವಿನ ಗಿಡ ಐತೆ, ಹಳೆ ಗಿಡ 3 ಎಕರೆ ಐತೆ, ಆಯಿತಾ.
ಈ 12.5 ಎಕರೆಯಲ್ಲಿ ಮಾವಿನ ಗಿಡ ಇಟ್ಟು ನಾವು ಬೆಳೆ ಮಾಡ್ತಾಯಿದ್ರಿ. ಇನ್ನೊಂದು 2-3 ವರ್ಷ ಬೆಳೆ ಮಾಡ್ತೀನಿ. ಅದಾದ ಮೇಲೆ ನಂದು ಮೇಯ್ನ್ ಇಂಟೆನ್ಷನ್ ಇರೋದು ಬಂದುಬಿಟ್ಟು ನಾನು ಅನಿಮಲ್ ಹಸ್ಬೆಂಡ್ರಿ, ಇದು ಮಾಡಬೇಕು ಅಂದ್ಬಿಟ್ಟು ಮೇಕೆ ಕುರಿ ಸಾಕಾಣೆ ನನಗೆ ಅದ್ರ ಮೇಲೇ ಒಲವು. ಯಾಕಂತಂದರೆ ನನಗೆ ಸ್ವಲ್ಪ ಪ್ರಾಣಿ ಪ್ರಿಯ ನಾನು. ಆಮೇಲೆ ಇವತ್ತಿನ ಮಾರ್ಕೆಟಿಂಗ್ ಇದರಲ್ಲಿ ಮಾಂಸಕ್ಕೆ ಉತ್ಕೃಷ್ಟವಾದ ಬೆಲೆ ಐತೆ, ಒಳ್ಳೆ ಬೆಲೆ ಐತೆ. ರೈತ ಮುಂದುವರಿಬೇಕಂತಂದರೆ ನಾವು ಇದ್ರನ್ನೆಲ್ಲ ಪಾಲನೆ ಮಾಡಲೇಬೇಕು. ಕೋಳಿ ಸಾಕಾಣಿಕೆ ಅದೆಲ್ಲ ಮಾಡಬೇಕು. ಅದಕ್ಕೆ ನಾವು ಆ್ಯಕ್ಚುಲಿ ಮರ ಈ ಚಿಕ್ಕದಿದೆಯಲ್ಲ, ಈ ಕುರಿ ಮೇಕೆ ಬಿಟ್ಟರೆ ಮೇದು ಬಿಡುತ್ತೆ. ಆ ಕಾರಣಕ್ಕೆ ಇನ್ನೊಂದು 2 ವರ್ಷ ಆದರೆ ಗಿಡ ಚೆನ್ನಾಗಿ ಬೆಳೆದಿರುತ್ತೆ. ಆವಾಗ ನಾವು ಕುರಿ ಮೇಕೆ ಬಿಟ್ಟರೂನು ಏನು ಗಿಡ ಅಂತೀನಲ್ಲ, ಆ ಪಿಚ್ಗೆ ಆ ಗಂಜಲ ಭೂಮಿನೂ ಫಲವತ್ತತೆ ಆಗ್ತದೆ, ನಮ್ಮ ಮಾವಿನಕಾಯಿನೂ ಫಸಲಲ್ಲಿ ಬರ್ತದೆ, ಪ್ಲಸ್ ಕುರಿಗೆ ಮೇವು ಆಗ್ತದೆ. ಹಿಂಗೆ ಸದ್ಯಕ್ಕೆ ನಾನು ಕುರಿದು ಇನ್ನದೇನು ಇಲ್ಲ, ಕೆಂಗುರಿ ಒಂದು 4 ಪ್ರಭೇದ ಮಾಡಬೇಕಂತಿದ್ದೀನಿ. ಅದರಲ್ಲಿ ಈ ಕೆಂಗುರಿ ಅನ್ನೋದು ಒಂದು ಇರುತ್ತೆ. ಆಮೇಲೆ ಸುಮಾರು ತಳಿಗಳಿದ್ದಾವೆ, ಅದು ನಾನು ನಿಮಗೆ ಒಂದು ಡೆಮೋನೇ ಒಂದು 10-15 ಟೈಪ್ ಕುರಿಗಳು ತಂದು ತೋರಿಸ್ತೀನಿ. ಅದೊಂದು ವೀಡಿಯೋ ಮಾಡಿರಿ, ಏನೇನು ತಳಿ ಐತೆ ಕುರಿ ಅನ್ನೋದು. ನಾವು ಆ್ಯಕ್ಚುಲಿ ಈಗ ರೆಡಿ ಇದ್ದಿದ್ರೆ ಫಾರ್ಮ್ ಆಲ್ರೆಡಿ ಇವಾಗ ನಾನು ಮಾಡ್ತಾಯಿದ್ದೆ, ಮನೆ ಹತ್ರ ಆಲ್ರೆಡಿ ನೀವು ನೋಡಿರ್ಬೋದು, ನಮ್ಮ ಹತ್ರ ಯಾವಾಗಲೂ ಕುರಿ ಅನ್ನೋದು ಇದ್ದೇ ಇರ್ತದೆ. ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾಡೋಣ ಅಂತ. ಇಲ್ಲಿ ಎಲ್ಲ ಲೋನು ಕೂಡ ನಮಗೆ ಅವೈಲೇಬಿಲಿಟಿ ಐತೆ. ಅದಕ್ಕೆ ಮಾಡಿದ್ರೆ ನಾನು ಸ್ಟ್ಯಾಂಡರ್ಡಾಗಿ ದೊಡ್ಡದಾಗಿನೇ ಮಾಡಬೇಕು ಅಂತ, ದೊಡ್ಡದಾಗಿ ಶೆಡ್ ಹಾಕಿ ಮಾಡಬೇಕು ಅಂತ. ಈ ಡೆಬ್ಬೆ ಸಿಸ್ಟಮ್ ಕುರಿ ಪಿಚ್ಕೆ ಹಾಕಿದ್ರೆ ಕೆಳಗೆ ಬಿಡಬೇಕು, ಕುರಿ ಗಲೀಜಾಗ್ತೀರಾ. ಸುಮ್ಮನೆ ಒಂದು ದಿನದಲ್ಲಿ 1-2 ಅವರ್ ಬಿಟ್ಟರೆ ಮೇನ್ ಏನಂತಂದರೆ ಮ್ಯಾನ್ ಪವರ್ ಕಡಿಮೆ ಇದ್ದು ಟೆಕ್ನಿಕಲ್ಲಾಗಿ ಮಾಡಬೇಕು ಅಂತ. ಯಾಕಂದರೆ ಮ್ಯಾನ್ ಪವರ್ ಜಾಸ್ತಿ ಇದ್ದವಾಗ ಅವ್ರಿಗೆ ಏನಾಗುತ್ತೆ, ಹೊರೆ. ನಿಮಗೆ ಗೊತ್ತಲ್ಲ, ಈಗಿನ ಕಾಲದಲ್ಲಿ ನಮಗೆ ಮೇಯ್ನು ನಮಗೆ ರೈತರಿಗೆ ಫಾಲ್ಟು ಅಂತಂದರೆ ವೀಕ್ ಪಾಯಿಂಟು ಯಾವುದು ಅಂತಂದರೆ ಈ ಲೇಬರ್ ಪ್ರಾಬ್ಲಮ್. ಆ ಕಾರಣಕ್ಕೆ ಇವಾಗ ಅಲ್ಲಿ ನಮ್ಮ ಮನೆ ಹತ್ರ ರಾಮಚಂದ್ರ ಅಣ್ಣವರು ನಂಬಿಕೆ ಹಸ್ರು ಆಳುಗಳಿರಬೇಕು. ಇವಾಗ ನಾವು ಇಲ್ಲಿರಲಿ ಇಲ್ದಾವಾಗಲಿ ಅವರು ನಮ್ಮ ಮನೆ ಅಂತ ನೋಡ್ಕೊತಾರೆ, ನಾವು ಅವ್ರನ್ನಂಗೆ ನೋಡ್ಕೊಂಡಿದ್ವಿ. ಅಣ್ಣ ಇವಾಗ ನಮ್ಮ ಹೊರತೂರಿಂದ ಹೊಡೆದಿರೋದು ಗೊಬ್ಬರ ಅದು. ಇವಾಗ ನೀವು ಅಲ್ಲೇನು ನೋಡ್ತಾ ಇದ್ದೀರಾ, ಎಲ್ಲ ನಮ್ಮ ಸ್ವಂತದ್ದೇನೇ. 8 ಲೋಡು ಬಿದ್ದು ನಮ್ಮದು ಸ್ವಂತ ಇಲ್ಲ. ಇವಾಗ ನೋಡಿರಿ, ನಾವು ರಫಾಗಿ ಹೊಡೆದಿಕೊಂಡಿದ್ದೀರಿ. ಇವಾಗ ಇದು ಗುಣಿಗಳಿಗೆ ಹಾಕ್ತೀರಿ, ಒಂದೊಂದು ಗಿಡಕ್ಕೆ ಬಂದುಬಿಟ್ಟು 2-2 ಮಕ್ರಿ ಗೊಬ್ಬರ ಬೀಳ್ತದೆ. ಆ ಗೊಬ್ಬರ ಬಿದ್ದಾವಾಗ ಇನ್ನೂ ಡಬಲ್ ಗ್ರೋತ್ ಬರ್ತದೆ. ಆಮೇಲೆ ಇದರಲ್ಲಿ ಬೆಳೆ ಮಾಡಬೇಕು, ಮೇಯ್ನು ಗಿಡಕ್ಕೆ ಬೆಳೆ ಮಾಡೋದು ಏನಕ್ಕಂತಂದರೆ ನಮ್ಗೆ ಅಲ್ಪ ಸ್ವಲ್ಪ ಬೆಳೆ ಮೇಲೆ ಕಾನ್ಸಂಟ್ರೇಷನ್ನು, ನಮಗೆ ಮೇಯ್ನ್ ಏನಂತಂದರೆ ಗಿಡ ಡೆವಲಪ್ ಆಗಿಬಿಡ್ತದೆ. ಇದು ಅದ್ರಗ ಹಾಕ್ತಿರಲ್ಲ ಸಾರ ನೀರು ಕಟ್ಟೋದು ಎಲ್ಲನೂ ಗಿಡ ಅಬ್ಸರ್ವ್ ಮಾಡುತ್ತೆ. ಅವಾಗ ಆಟೋಮೆಟಿಕಾಗಿ ಚೆನ್ನಾಗಾಗುತ್ತೆ.